ಸಿಎಂ ಆದಷ್ಟು ಬೇಗ ಪಂಚಮಸಾಲೆ ಮೀಸಲಾತಿ ಸಭೆಯನ್ನು ಕರಿಬೇಕು ಅಂಥೇಳಿ ಇವತ್ತು ಬೆಳಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆದಷ್ಟು ಬೇಗ ಪಂಚಮಸಾಲೆ ಮೀಸಲಾತಿ ಸಭೆಯನ್ನು ಕರಿಬೇಕು, ನಮಗೆ ಸಿಹಿ ಸುದ್ದಿಯನ್ನು ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ, ಮುಂದಿನ ದಿನ 25 ಲಕ್ಷ ಜನ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂಥೇಳಿ ಬೆಳಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರ ಹೇಳಿಕೆ ಇದು. ನಾಳೆ ಸಿಎಂ ಸರ್ವಪಕ್ಷಗಳ ಸಭೆಯನ್ನು ಕರೆಯುವ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಎಸ್ ಸಿ ಆಗಿರ್ಬೋದು, ಎಸ್ ಟಿ ಹೆಚ್ಚಿನ ಮೀಸಲಾತಿ ಕುರಿತು ಸಭೆಯನ್ನು ಕರೆದಿದ್ದು ಇದು ಸ್ವಾಗತಾರ್ಹ. ಆದಷ್ಟು ಬೇಗ ಪಂಚಮಸಾಲೆ ಮೀಸಲಾತಿ ಸಭೆಯನ್ನು ಕರಿಬೇಕು, ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ, 25 ಲಕ್ಷ ಜನ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂಥೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಅದು ಬೆಳಗಾವಿಯಿಂದನೇ ಕಳೆದ 2020 ಅಕ್ಟೋಬರ್ 28ರಂದು ಶುರುವಾಯಿತು. ಅದು ವಿಧಾನಸೌಧದ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ ಉಪಾಸತ್ಯಾಗ್ರಹದ ಮೂಲಕವಾಗಿ ಚಾಲನೆ ಕೊಟ್ಟಂಥ ಹೋರಾಟ ಸರ್ಕಾರ ಕೊಟ್ಟ ಮಾತ್ರ ತಪ್ಪಿರೋ ಕಾರಣಕ್ಕೋಸ್ಕರವಾಗಿಯೇ ಬಹಳ ದೊಡ್ಡ ಐತಿಹಾಸಿಕವಾದಂಥ ಪಾದಯಾತ್ರೆ ಮತ್ತು 10 ಲಕ್ಷ ಜನರ ಒಗ್ಗಟ್ಟಿನ ಬಲ ಪ್ರದರ್ಶನ, ಅದಾದ ನಂತರ ನಿರಂತರ ಸತ್ಯಾಗ್ರಹ, ಅದಾದ ನಂತರ ಕರ್ನಾಟಕ ಜನ ಸರ್ಕಾರ ಸೆಪ್ಟೆಂಬರ್ ಒಳಗಾಗಿ ಮೀಸಲಾತಿ ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪ ಅವರು ಮಾತು ಕೊಟ್ಟರು. ಮಾತು ಕೊಡೋದ್ರೊಳಗಾಗೇ ಅಧಿಕಾರ ಕಳ್ಕೊಂಡ್ರು. ಅವರ ಸ್ಥಾನಕ್ಕೆ ಬಂದಂಥ ಬಸವರಾಜ ಬೊಮ್ಮಾಯಿ ಅವರು ಕಳೆದ ಬಾರಿ 3 ಸಾರಿ ಮಾತು ಕೊಟ್ಟರು. ನಿಮ್ಮ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಸಹ ಮಾತು ಕೊಟ್ಟರು. ಅವರು ಮಾತು ಕೊಟ್ಟು ತಪ್ಪಿದ ಕಾರಣಕ್ಕೋಸ್ಕರವಾಗೇ ಅವ್ರ ಮನೆ ಮುಂದೆ ಬೃಹತ್ ಸತ್ಯಾಗ್ರಹವನ್ನು ನಾವು ಸಮಾಜದವರು ನಿರ್ಣಯ ಮಾಡಿದ್ವಿ. ನಮ್ಮ ನಿರ್ಣಯದಂತೆ ನಾವು ಸಹ ಸಿಗ್ಗಾವಿಯ ಅವರ ಮನೆಯ ಮುಂಭಾಗದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ಒಂದು ದಿನದ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟದ ಬದ್ಧತೆಯನ್ನು ಹೋರಾಟದ ನಿಷ್ಠೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದಾಗೆ ಈ ಹಿನ್ನೆಲೆ ಒಳಗೆ ನಾವು ಸಿಗ್ಗಾವಿಯಲ್ಲಿ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿಯೇ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿ ಹೋರಾಟ ಮಾಡಿದರು. ಅಧಿವೇಶನದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹ ಮೂಗಿಗೆ ತುಪ್ಪು ಹಚ್ಚುವ ರೀತಿಯಲ್ಲಿ ಅಲ್ಲಿ ಅಧಿವೇಶನದಲ್ಲಿ ಸಮರ್ಥನೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಅಸಮಾಧಾನಗೊಂಡಂಥ ಬಸವ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಸದನದ ಬಾವಿ ಹಿಡಿದು ಹೋರಾಟ ಮಾಡ್ತಾರೆ. ನೀವು ಮೀಸಲಾತಿ ಕೊಡ್ತೀವೋ ಇಲ್ವೋ, ಕೊಡೋದಾದರೆ ಕೊಡ್ತೀವಂತಂದ್ರಿ, ಕೊಡಕಾಲ ಕೊಡಲಂತೇಳ್ರಿ, ಈ ರೀತಿಯಾಗಿ ವಿಳಂಬವನ್ನು ಯಾಕೆ ಮಾಡ್ತೀರಿ? ಕೇವಲ ಪಂಚಮಸಾಲಿ ಸಮುದಾಯದ ಬಗ್ಗೆ ಅಷ್ಟೇ ನಮ್ಮ ನಾಯಕರು ಧ್ವನಿ ಎತ್ತಿಲ್ಲ, ಅದ್ರ ಜೊತೆಯಲ್ಲಿ ವಾಲ್ಮೀಕಿ ಶ್ರೀಗಳು ಸಹ ಸುಮಾರು 8 ತಿಂಗಳಾಯಿತು ಸತ್ಯಾಗ್ರಹ ಮಾಡಕತ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.